ನಾಗಿಣಿ ಅನವಶ್ಯಕವಾಗಿ ಅನುಮಾನ ಕರ್ಣ ನಿನ್ನ ತಲೆಯಿಂದ ತೆಗೆದಾಕು ಕರ್ಣ. ನಾಳೆ ಬೆಳಿಗ್ಗೆ ಅಷ್ಟೇ ಆ ನಾಗಮಣಿ ನಮ್ಮ ಕೈಯಲ್ಲಿರುತ್ತೆ. ಅದೇ ಸತ್ಯ. ನಾನು ನಿನಗೆ ಮೊದಲೇ ಎಚ್ಚರಿಕೆ ನೀಡಿದ್ದೆ. ಈ ಅಂತಿಮ ಹೋರಾಟದಲ್ಲಿ ನೀನಿಡುವ ಪ್ರತಿಯೊಂದು ಹೆಜ್ಜೆಯೂ ಎಚ್ಚರವಾಗಿರಬೇಕು ಅಂತ. ಈಗ ನೋಡು, ನಿನ್ನ ಒಂದು ದುಡುಕಿನ ನಿರ್ಧಾರ ಎಂಥ ಪರಿಸ್ಥಿತಿಗೆ ತಂದಿದೆ. ಯಾಕೆ ಕೆಲಸ ಇರಬಹುದು ಇದು? ತಾನೇ ಆಗ್ತಿಲ್ವಲ್ಲ. ಇನ್ಯಾರು ಮಾಡಿರಕ್ ಸಾಧ್ಯ ಮಾವ? ಆ ನಾಗಿಣಿದೆ ಕೆಲಸ. ಇಲ್ಲ ಗುರುಗಳೇ, ನನಗೆ ನನ್ನ ಶಕ್ತಿಗಳ ಮೇಲೆ ಈಗಲೂ ವಿಶ್ವಾಸ ಇದೆ. ನನಗೆ ಯಾವ ಶಾಪನೂ ತಟ್ಟಿಲ್ಲ. ನಾನು ಎಂದಿನಂತೆ ಇದ್ದೀನಿ. ನಿಮ್ಮ ಮಾತು ಸುಳ್ಳು ಅಂತ ಈಗಲೇ ನಿರೂಪಿಸಿ ತೋರಿಸ್ತೇನೆ. ನೋಡ್ತಾ ಇರಿ, ನನ್ನ ನಿಜವಾದ ನಾಗರೂಪಕ್ಕೆ ಬಂದು ನಿರೂಪಿಸ್ತೀನಿ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅಮೃತ, ಈಗಲಾದರೂ ವಸ್ತುಸ್ಥಿತಿ ಏನು ಎಂಬುದು ನಿನ್ನ ಅರಿವಿಗೆ ಬಂತ? ಇಲ್ಲ, ಇದು ಅನ್ಯಾಯ, ಇದು ತುಂಬಾ ಅನ್ಯಾಯ. ಈ ರೀತಿ ನನ್ನನ್ನು ಸಂಪೂರ್ಣವಾಗಿ ಅಸಹಾಯಕತೆಗೆ ದೂಡಿರೋದು ಆ ಪರಮೇಶ್ವರನಿಂದಾದ ಅನ್ಯಾಯ. ಗುರುಗಳೇ, ನನಗೇನ್ ಮಾಡ್ಲಿ? ನನ್ನ ಮುಂದಿನ ದಾರಿಗಳೆಲ್ಲ ಅಸ್ಪಷ್ಟತೆ ಆಗಿದೆಯಲ್ಲ, ನನಗೇನ್ ಮಾಡ್ಲಿ? ಮುಂದೇನಾಗತ್ತೆ ಅನ್ನೋದನ್ನ ಈಗ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅಮೃತ. ಹಿಂದೆ ನಡೆದಿದ್ದು, ಮುಂದೆ ನಡೆಯಬಹುದಾದ್ದು ಎಲ್ಲವನ್ನೂ ಆ ಪರಶಿವನೇ ನಿರ್ಧಾರ ಮಾಡ್ತಾನೆ. ಅವನಿಚ್ಛೆಯಂತೆ ಆಗಲಿ, ಸದ್ಯಕ್ಕೆ ನನ್ನ ಕೈಯಲ್ಲಿ ಹೇಳೋಕ್ಕಾಗೋದು ಇಷ್ಟೇ. ನಿನ್ನ ಒಂದು ಕ್ಷಣದ ಆತುರದಿಂದಾಗಿ ನಿನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣಲಾಗಿದ್ದೀಯ. ಈ ಕ್ಷಣಕ್ಕೆ ನಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಗಳೇ. ಆ ಪರಮೇಶ್ವರನೇ ನಿನಗೆ ದಾರಿ ತೋರಿಸ್ತಾನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕಾಲತ್ರಿ ಕಾಲ ನೇತ್ರ ತ್ರಿನೇತ್ರ ಶೂಲ ತ್ರಿಶೂಲ ಗಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಹಂ. ಇಷ್ಟೊತ್ತಾಗ್ಲೇ ಚಪ್ರ ಪೂಜೆ ಆಗಿರ್ಬೇಕು ಅನ್ಸುತ್ತೆ. ಅಮ್ಮ, ಶಿವ ದೇವ್ರೆ, ಇಲ್ಲ ನಾನು ಹೋಗಿ ನೋಡ್ಬೇಕು. ಅಜ್ಜಿ, ಬೇಡ ಅಂದಿದೆ ಮಾಡ್ತಿರಲ್ಲ. ಬಿಡೆ, ನನಗೇನು ಆಗಿಲ್ಲ. ಏನಾದರೂ ಬೇಕಿತ್ತು ಅಂದರೆ ನನ್ನ ಕರಿಬೋದಿತ್ತು ಅಲ್ವಾ?
ನನ್ಗೇನು ಆಗಿಲ್ಲ, ಸುಮ್ಮನೆ ಇದೆ ಮಯೂರಿ. ಯಾಕೆಲ್ಲರೂ ಸೇರ್ಕೊಂಡು ಕಡ್ಡಿನ ಗುಡ್ಡ ಮಾಡ್ತಾ ಇದ್ದೀರಾ? ಹೊರಗಡೆ ಚಪ್ಪತ್ ಪೂಜೆ ಏನಾಯ್ತು ನೋಡೋಣ ಅಂತ ಹೊರಟೆ ಅಷ್ಟೆ. ಅಜ್ಜಿ, ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಹೊರಗಡೆ ಅತ್ತೆನು ಚಿತ್ರಕ ಎಲ್ಲ ನಿಂತು ಮಾಡಿಸ್ತಾ ಇದಾರೆ. ಮುಖ್ಯವಾದ ಪೂಜೆ ಹೊತ್ತಿಗೆ ನೀವು ಅಲ್ಲಿದ್ರೆ ಸಾಕು, ಅಲ್ಲಿವರೆಗೂ ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಏನು ರೆಸ್ಟೋ ಏನೋ, ಇವತ್ತು ನಾನು ಸಂಭ್ರಮ ಪಡಬೇಕಾಗಿತ್ತು, ಆದರೆ ಏಟ್ ಬಿದ್ದು ನೋಡು ನನ್ನ ಪರಿಸ್ಥಿತಿ ಹೇಗಾಗಿದೆ. ಎಲ್ಲ ನನ್ನ ಗ್ರಾಚಾರ ಕಡೆ. ಬಾ ವಿಷ್ಣು, ಕೂತ್ಕೋ. ಹೇಗಿದೆಯಮ್ಮ, ನೋವೆಲ್ಲ ಕಡಿಮೆ ಅನ್ನಿಸ್ತಾ ಇದೆಯಾ? ಈಗ ಪರವಾಗಿಲ್ಲ ವಿಷ್ಣು, ನೋವು ಸ್ವಲ್ಪ ಕಮ್ಮಿ ಆಗಿದೆ. ಅಮ್ಮ, ನೀನು ಈ ವಿಚಾರನ ಮಾತಾಡೋದು ಬೇಡ ಅಂತಂದೆ, ಆದರೆ ನನ್ನ ಮನಸ್ಸಿನಲ್ಲಿ ಅದೇ ಪ್ರಶ್ನೆ ಕೊರೀತಾ ಇದೆ. ಸ್ವಲ್ಪ ಸರಿಯಾಗಿ ನೆನಪಿಸ್ಕೊಂಡು ರಾತ್ರಿ ಏನಾಯಿತು ಅಂತ ಹೇಳಮ್ಮ. ನಿನಗೆ ಹೇಗೆ ಪೆಟ್ಟಾಯಿತು? ನನಗೇನೋ ಇದರಲ್ಲಿ ನಾಗಿಣಿ ಕೈವಾಡ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಮಾತಾಡ್ತಾ ಇದೆಯಾ ವಿಷ್ಣು ನೀನು? ನಾಗಿನಿ ಅಂದೆ ಈ ರೀತಿ ಮಾಡೋದಕ್ಕೆ ಬೇರೆ ಯಾರಿಂದ ಸಾಧ್ಯ ಹೇಳು? ನೋಡು, ನನ್ನ ಹೇಮ, ಅಮೃತ, ಅರ್ಜುನ್ ಎಲ್ಲರೂ ಇದ್ರು, ಅದಕ್ಕೆ ಈ ವಿಷಯದ ಬಗ್ಗೆ ನಾನು ಮಾತಾಡಲಿಲ್ಲ. ನನಗೆ ಅನ್ಸುತ್ತೆ ಮಯೂರಿ ಹೇಳ್ದಂಗೆ ಇದು ಆ ನಾಗಿನಿದೆ ಕೆಲಸ ಅಂತ ನನಗೆ ಅನಿಸ್ತಾ ಇದೆ ವಿಷ್ಣು, ನನಗೆ ಅನಿಸ್ತಾ ಇದೆ. ಹಾಗಂತೀಯಮ್ಮ. ಮತ್ತಿನ್ನೇನು ವಿಷ್ಣು, ಈ ಮನೇಲಿ ನನ್ನ ತಾನೆ ಯಾಕೆ ಶತ್ರುಗಳಿದ್ದಾರೆ ಹೇಳು? ಮೊದಲೇ ಆ ನಾಗಿನಿ ಈ ಮನೆ ಸಂತೋಷದ ಮೇಲೆ ಕಣ್ಣಾಕಿದ್ದಾಳೆ. ಇನ್ನು ನಾವೆಲ್ಲ ಖುಷಿಯಾಗಿದ್ರೆ ಅವಳು ಹೊಟ್ಟೆ ಉರಿಯುತ್ತೆ. ಅವಳಿಗೆ ನಮ್ಮೇಲೆ ಸೇಡು, ಅವಳನ್ನು ಬಿಟ್ಟು ಬೇರೆ ಯಾರು ಈ ರೀತಿ ಮಾಡೋ ಸಾಧ್ಯ ಹೇಳು? ಕಾರಣ ಇಲ್ಲದೆ ಯಾರು ಯಾಕೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ? ನೀನೇ ಸ್ವಲ್ಪ ಯೋಚನೆ ಮಾಡಿ ನೋಡು. ಪರವಾಗಿಲ್ವೇ, ನಾನು ಬಿಟ್ಟು ಬಾಣ ಸರಿಯಾದ ಗುರಿನೇ ತಲುಪ್ತಿದೆ. ನನಗೂ ಅದೇ ತಾನೇ ಬೇಕಾಗಿದ್ದಿದ್ದು. ಕಂಬ ಬಂತು ಅನ್ಸುತ್ತೆ. ಅಮ್ಮ, ನಾನು ಹೋಗಿ ನೋಡ್ತೀನಿ. ಮಯೂರಿ, ನನ್ನ ಅಲ್ಲಿ ಕರ್ಕೊಂಡು ಹೋಗೆ. ನಮ ಶಿವಾಯ, ಹರ ಹರ ಮಹಾದೇವ. ಹೇಮ, ಮೊದಲು ಹುಡುಗ ಹುಡುಗಿ ಕಂಬು ಕರ್ಷಣ ಕುಂಕುಮ ಹಾಕಿ ಪೂಜೆ ಮಾಡಬೇಕು. ಅಮೃತ, ಅರ್ಜುನ್, ಅಮೃತ ಬನ್ನಿ ಪಕ್ಕಂದ. ತಗೊಂಬ್ರಿ. ಶಾಸ್ತ್ರಿಗಳು ಯಾವಾಗ ಬರ್ತಾರಪ್ಪ? ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಕಂಬನ ಒಳಗಡೆ ಇಡಕ್ಕೆ ಹೇಳಿದಾರೆ. ಹಾಂ ಸರಿ, ಒಳಗೆ ತಗೊಂಡು ಬನ್ನಿ. ಕಂಬ ಬಂದಾಯ್ತು. ಅಮೃತ ಮುಖ್ಯವಾದ ಪೂಜೆ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ಬರೋಷ್ಟರಲ್ಲಿ ಮಾಂಗಲ್ಯದ ಶಾಸ್ತ್ರ, ಸಪ್ತಪದಿ ಶಾಸ್ತ್ರ ಮುಗ್ದು ಹೋಗ್ಬೇಕು. ಇಲ್ಲ ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಏನ್ ಮಾಡ್ಲಿ ಅಜ್ಜಿ? ಏನಮೃತ, ಕಂಬನು ಮನೆಗೆ ಬಂದಾಯ್ತು. ಮುಖ್ಯವಾದ ಪೂಜೆ ಏನಿದೆಯೋ ಮಾಡಿ ಮುಗಿಸ್ಬಿಡೋಣ. ಯಾಕಾಯ್ಬೇಕು,
ಯಾಕಮೃತ ಇಷ್ಟೊಂದು ಆತರ ಮಾಡ್ತಾ ಇದೀಯ? ಹ್ಞೂ ಅಜ್ಜಿ, ಆಗ್ಲೇ ಚಪ್ರದ ಶಾಸ್ತ್ರಕ್ಕೂ ಹೀಗೆ ಆತರ ಮಾಡ್ತಿದ್ಲು. ಅಮೃತ ಹುಷಾರಾಗಿದೆಯಾ ತಾನೆ? ನಿಜ ಹೇಳಮ್ಮ, ಪರವಾಗಿಲ್ಲ? ಹಾ, ಹುಷಾರಾಗಿದ್ದೀನಿ ಅತ್ತೆ. ಅದೇನು ಅಂದ್ರೆ, ನನಗೆ ಅರ್ಥ ಆಗುತ್ತೆ ಅಮೃತ. ನಿನ್ನೆ ತುಂಬ ಪೂಜೆಗಳು ಮಾಡಿದ್ಯಾ, ನೀವು ನೀನು ಮಾಡ್ತಿದ್ದಲ್ಲ, ನೀನು ತುಂಬ ದಣ್ದಿದ್ಯಾ, ಅದಕ್ಕೋಸ್ಕರ. ನೋಡು, ಇನ್ನೂ ಮಾಡಬೇಕಾದ್ರೆ ಪೂಜೆ ಶಾಸ್ತ್ರಗಳು ತುಂಬ ಇದೆ, ಇನ್ನೊಂದು ಅರ್ಧ ದಿನ ಕಣೆ ಮುಗ್ದು ಹೋಗುತ್ತೆ. ಹಾಂ ಹೇಮಾ, ಮಕ್ಕಳಿಗಿಬ್ರಿಗೂ ಒಂದೊಂದು ಲೋಟ ಹಾಲು ತಂದುಕೊಡು, ಕುಡಿಲಿ, ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ. ಹಾಂ ಆಯ್ತು, ಬನ್ನಿ. ನನ್ನ ಹತ್ರ ನಿಜ ಹೇಳಿ ಅಮೃತ. ಯಾವ ನಿಜ? ಯಾಕೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಆಸೆನಾ? ನಾನು ಸಮಯಕ್ಕೆ ಸರಿಯಾಗಿ, ಮುಹೂರ್ತಕ್ಕೆ ಸರಿಯಾಗಿ ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಹೇಳ್ರಿ, ಯಾಕೆ ಸುಮ್ಮನಾಗ್ಬಿಟ್ರಿ? ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಆಸೆನಾ? ಹೌದು, ಆಸೆ, ತುಂಬಾನೇ ಆಸೆ. ಯಾವಾಗ ನಿಮ್ಮ ಕೈಯಿಂದ ನನ್ನ ಕೊರಳಿಗೆ ತಾಳಿ ಬೀಳುತ್ತೋ ಅಂತ ಕಾಯ್ತಾ ಇದ್ದೀನಿ ಅರ್ಜುನ್ ಅವರೇ. ಬಾಬಾ, ಸುಮ್ಮನೆ ಹೀಗೆ ಕೂತ್ರೆ ಇವತ್ತಿನ ದಿನವೂ ಕಳೆದು ಹೋಗುತ್ತೆ. ಏನಾದರೂ ಮಾಡಿ ಆ ಶಿವಲಿಂಗನ ಆದಷ್ಟು ಬೇಗ ಪಡ್ಕೊಳ್ಳಿ. ನಿಮ್ಮ ಶಕ್ತಿಗಳನ್ನೆಲ್ಲ ಪ್ರಯೋಗ ಮಾಡಿ ಬಾಬಾ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಕರ್ಣ. ಬೇರೆ ಯಾವ ಶಕ್ತಿಗೂ ಹೆದರೋನಲ್ಲ ಈ ಭೈರವ ಬಾಬಾ. ಜೈ ಮಹಾಕಾಲ. ಏನ್ ನಡೀತಾ ಇದೆ ಇಲ್ಲಿ? ನಾಗಮಣಿ ಎಲ್ಲಿದೆ ಅಂತ ಗೊತ್ತಾದ ಮೇಲೆ ನಾಗಮಣಿಯನ್ನು ಹೊತ್ತಿರೋ ಶಿವಲಿಂಗ ಕಣ್ಣೆದುರಿಗಿದ್ದಾಗಲೂ ಅದನ್ನ ಪಡ್ಕೊಳಕ್ ಆಗ್ತಾ ಇಲ್ವಲ್ಲ. ಕೈ ಒಂದು ತುತ್ತು ಬಾಯಿ ಸಿಗ್ತಾ ಇಲ್ಲ. ಹೀಗೆ ಸುಮ್ಮನೆ ಕೂತ್ರೆ ಯಾವುದನ್ನು ದಕ್ಕಿಸ್ಕೊಳಕ್ ಆಗೋದಿಲ್ಲ. ನಾನು ನನ್ನ ಪ್ರಯತ್ನ ಮಾಡಿಬಿಡ್ತೀನಿ. ಏನಾದ್ರೂ ಒಂದು ಪರಿಹಾರ ಹುಡುಕಿ ಬಾಬಾ. ಯಾಕೆ ನಗ್ತಾ ಇದ್ದೆ? ನಗುವಂಥದ್ದು ಏನಾಯ್ತು ಇಲ್ಲಿ? ಒಂದು ನಿಮಿಷ ಇರೋ ವಿಷ್ಣು. ಬಾಬಾ, ಇದೇನಿದು ಈ ಸಮಯದಲ್ಲಿ ನೀವೆಲ್ಲಿಗೆ ಹೊರಟ್ರಿ? ಹೊರಟು ನಿಂತಾಗ ಎಲ್ಲಿಗೆ ಅಂತ ಕೇಳೋದು ಉಚಿತ ಅಲ್ಲ ಕಣ್ಣ. ಒಂದು ನಿಮಿಷ ನೀವಿಬ್ಬರು ಇಲ್ಲೇ ಇರಿ,
ನಾವಿಲ್ಲಿ ಬಂದಿರೋ ಕೆಲಸ ಆಗತ್ತೆ ಅನ್ನೋ ನಂಬಿಕೆ ನಿಮ್ಗೆ ಇನ್ನೂ ಇದೆಯಾ? ಕರ್ಣ, ಹಾಗೆಲ್ಲ ಹತಾಶರಾಗಬಾರ್ದು. ನಮ್ಮ ಗುರಿ ಮೇಲೆ ನಂಬಿಕೆ ನಂಬಿಕೆ ಇಲ್ಲ ಅಂತಂದ್ರೆ ಹೇಗೆ ಹೇಳು? ಬಾಬಾ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಒದಗಿಸ್ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಬಿಡಿ ಮಯೂರಿ, ಏನೇ ನಿಂದು? ಒಂದ್ ನಿಮಿಷ ಮಾತಾಡ್ಬೇಕು ಅಂತ ಹೇಳ್ದೆ ತಾನೆ. ಮನೇಲಿ 1,000 ಕೆಲಸ ಬಿದ್ದಿದೆ, ಇದ್ರ ಮಧ್ಯೆ ನೀನ್ ನೋಡಿದ್ರೆ ಸರಿ, ಅದೇನು ಅಂತ ಬೇಗ ಹೇಳು. ಅಲ್ಲ, ಈ ಮನೇಲಿ ಎಲ್ರಿಗೂ ಏನಾಗಿದೆ? ಕಣ್ಣಿದ್ದು ಕುರುಡ್ರ ತರ ಯಾಕಿದ್ದೀರಾ? ಏನ್ ನಡೀತಿದೆ ಅಂದ್ರೆ ನೀನೇ ನೋಡ್ತಿದ್ಯಲ್ಲ, ಶಾಸ್ತ್ರಗಳು ನಡೀತಿದೆ. ಯಾಕೆ ನಿನ್ ಕಣ್ಣು ಕಾಣಿಸ್ತಿಲ್ವಾ? ಕಣ್ಣಿದ್ದು ಕುರುಡ್ರಾದವರು ಯಾರು ಹಾಗಾದ್ರೆ? ಚಿತ್ರಕ್ಕ, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಈ ವಿಚಿತ್ರ ಕಾಣಿಸ್ತಾನೆ ಇಲ್ವಾ? ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳ್ಬಿಡು. ಅತ್ತೆ ಹೇಳ್ತಾ ಇದ್ರು ಆ ಅಮೃತ ಬಳೆಗಾರನ ಹತ್ರ ಇದ್ದಿದ್ದ ಎಲ್ಲ ಬಳೆಗಳು ಅವಳೆ ತಗೊಂಡ್ಲಂತೆ. ಹೌದು, ಅದರಲ್ಲೇನು ಇವಾಗ ನಾರ್ಮಲ್ ಆಗಿರೋರು ಯಾರಾದರೂ ಈ ಥರ ಮಾಡ್ತಾರಾ? ಬಿಡೆ ಮಯೂರಿ, ಏನೋ ಪಾಪ ಇಷ್ಟ ಆಗಿದೆ ಅದಕ್ಕೆ ತಗೊಂಡಿದ್ದಾಳೆ, ಅದೆಲ್ಲ ಒಂದು ವಿಷಯನ? ಅದು ವಿಷಯನೇ. ಹೋದ ಸಾರ್ತಿ ಎಲ್ಲರೂ ಬಳೆ ತೊಡಸ್ಕೊಳ್ಳೋವಾಗ ಅವಳು ಒಂದು ಜೊತೆ ತಗೊಂಡ್ಲು ತಾನೆ, 2, 3 ಮ್ಯಾಕ್ಸಿಮಮ್ 4 ಜೊತೆ ತಗೋಬೋದು. ಅದು ಬಿಟ್ಟು ಅವ್ರ ಹತ್ರ ಇರೋ ಬಳೆಗಳನ್ನೆಲ್ಲ ಅವಳೇ ತಗೊಂಡ್ಲು ಅಂದರೆ ಏನರ್ಥ? ಅದು ಬಿಟ್ಟಾಕಿ ನೀವೇ ನೋಡಿದ್ರಿ ತಾನೆ ಮಾಂಗಲ್ಯದ ಶಾಸ್ತ್ರಕ್ಕೆ ಎಷ್ಟು ಅರ್ಜೆಂಟ್ ಮಾಡ್ತಿದ್ಲು ಅಂತ. ಯಾಕಿರ್ಬೋದು, ಅರ್ಜುನ್ಗೆ ಹೆಂಡತಿನೇ ಆಗಿದ್ದಾಳೆ ಅಂದಮೇಲೆ ಆಫ್ಟರ್ ಆಲ್ ಶಾಸ್ತ್ರ ಕೊಡ್ತಿರೋ ಈ ತಾಳಿನ ಕಟ್ಟಿಸ್ಕೊಳ್ಳೋಕೆ ಇಷ್ಟೊಂದು ಅರ್ಜೆಂಟ್ ಯಾಕೆ ಮಾಡಬೇಕು? ಇದರರ್ಥ ಏನು? ಏನಾದರೂ ಯೋಚನೆ ಮಾಡಿದ್ರ ಚಿತ್ರಕ್ಕ? ಅಯ್ಯೋ, ಅರ್ಥನೂ ಇಲ್ಲ ತಾತ್ಪರ್ಯನೂ ಇಲ್ಲ. ಅವಳು ಅವಳ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಅನ್ನೋ ಆತುರ. ಅವಳು ಅವಳ ಗಂಡನ ಅಷ್ಟು ಪ್ರೀತಿಸ್ತಾಳೆ ಅಂತ ಅರ್ಥ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣ. ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಛೇ, ಒಳ್ಳೆ ಮಯೂರಿ, ಇವಳು ಮಾತು ಕೇಳ್ಕೊಂಡು ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ಎಲ್ಲ ಕೆಲಸನೂ ಆದಂಗೆ. ಅಂತೂ ಈಗ ಈ ಪಾಪಿಗಳು ಇಬ್ಬರೇ ಇದ್ದಾರೆ, ಇದು ಒಳ್ಳೆ ಸಮಯ, ಈಗಲೇ ಇವ್ರನ್ನ ಮುಗಿಸ್ಬಿಡ್ಬೇಕು. ಆ ದುಷ್ಟ ಮತ್ತೆ ಬರೋ ಅಷ್ಟೊಳಗೆ ಇವನನ್ನ ಈಗಲೇ ಮುಗಿಸ್ಬಿಡ್ಬೇಕು, ಬಂದಿರೋ ಅವಕಾಶನ ಕಳ್ಕೋಬಾರ್ದು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಶಿವಾಯ. ಪರಮೇಶ್ವರ, ಇದೆಂತ ಅಗ್ನಿ ಪರೀಕ್ಷೆ? ಮತ್ತೆ ಮತ್ತೆ ನನ್ನನ್ನು ಯಾಕೆ ಈ ರೀತಿ ಕುಲುಮೆಗಾಕಿ ಪರೀಕ್ಷೆ ಮಾಡ್ತಾ ಇದೆಯಾ? ನಾನು ನನ್ನ ಹೋರಾಟದ ಮುಖಘಟ್ಟದಲ್ಲಿರುವಾಗಲೇ ಯಾಕೆ ಈ ರೀತಿ ನನ್ನನ್ನು ಅಸಹಾಯಕ ಪರಿಸ್ಥಿತಿಗೆ ದೂಡ್ಬಿಟ್ಟೆ? ನನ್ನಿಂದ ನೆನ್ನೆ ನಾಗಹತ್ಯೆ ಮಾಡಿಸುವಂಥ ಉದ್ದೇಶನಾದರೂ ಏನಿತ್ತು ತಂದೆ? ಎಲ್ಲ ಗೊತ್ತಿದ್ದು ನಾನು ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ನನ್ನ ದೂಡ್ಬಿಟ್ಟಿಯಲ್ಲ ಯಾಕೆ? ನಾಗಮಣಿ, ನಾಗಮಣಿ ನನ್ನ ಕಣ್ಣೆದುರು ಕಣ್ಣೇ ಇದೆ, ಶತ್ರುಗಳು ನನ್ನ ಕಣ್ಣಿಂದ ಏನು ಮಾಡೋದಕ್ಕೆ ಸ್ವಲ್ಪ ಹೊತ್ತಲ್ಲೇ ಹೊತ್ತಲ್ಲೇ ಆ ದುಷ್ಟ ಮಾಂತ್ರಿಕ ಬಹಿರವ ಬಹಿರವ ಬಂದು ನಮ್ಮ ಲೋಕದ ಸ್ವತಃ ನಾಗಮಣಿ ನಾಗಮಣಿನ ದೋಚ್ಕೊಂಡು ಹೋಗ್ತಾನೆ ಹೋಗ್ತಾನೆ. ಇದನ್ನೇ ಅಲ್ವಾ ಭಗವಂತ ನೀನು ಬಯಸಿದ್ದು? ಹೇಳು ಹೇಳು.